ನಮಸ್ಕಾರ ಮಾಲೂರು ವಾರ್ತೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಪ್ರಾರಂಭವಾದ ಮಾಲೂರು ಯೂಟ್ಯೂಬ್ ಚಾನಲ್ಗೆ ಹಲವಾರು ಗಣ್ಯರು ಶುಭ ಕೋರಿದರು ಮಾಲೂರಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಲೂರು ವಾರ್ತೆ ಎಂಬ ಹೆಸರಿನಲ್ಲಿ ಮಾಲೂರು ತಾಲೂಕಿನ ಸಮಸ್ತ ಸ್ಥಳೀಯ ಸುದ್ದಿಗಳ ಪೂರ್ಣವನ್ನು ಉಣಬಡಿಸತಕ್ಕಂತ ಒಂದು ಚಾನೆಲ್ ಅಂದ್ರೆ ಕೇಬಲ್ ಟಿವಿಯಲ್ಲಿ ಮಾಲೂರು ವಾರ್ತೆ ಅಂತ ಕಳೆದ 25 ವರ್ಷದಿಂದ ಸತತವಾಗಿ ಪ್ರಸಾರ ಆಗ್ತಾ ಇತ್ತು ನಮ್ಮ ಮಿತ್ರರಾದ ರವಿ ಅವರು ಅದರ ಒಂದು ಸಾರಥ್ಯವನ್ನು ವಹಿಸಿಕೊಂಡು ಮಾಲೂರಿನ ಜನತೆಗೆ ಸುತ್ತಮುತ್ತಲಿನ ನಡೆಯತಕ್ಕಂತ ಎಲ್ಲ ಆಗು ಹೋಗುಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರಬಹುದು ಅಥವಾ ಸರ್ಕಾರಿ ಕಚೇರಿಗಳ ಒಂದು ಪ್ರಗತಿ ಆಗಿರಬಹುದು ಎಲ್ಲ ರೀತಿಯ ಒಂದು ಸುದ್ದಿ ಹೂರಣವನ್ನ ಕೊಡ್ತಾ ಬರ್ತಕ್ಕಂತದ್ದು ಮಾಲೂರಿನ ಜನತೆ ಒಂದು ಪುಣ್ಯ ಇದು ಇದೇ ರೀತಿ ಮುಂದುವರಿಯಲಿ ಹಾಗೂ ಈಗ ಹೊಸದಾಗಿ ಎರಡು ಎಡಿಷನ್ ಅನ್ನು ಪೂರ್ತಿಗೊಳಿಸತಕ್ಕಂತ ಯೂಟ್ಯೂಬ್ ಆನ್ಲೈನ್ ಲಿಂಕ್ ಅಲ್ಲಿ ನಾವು ಮಾಲೂರಿನ ಸಮಸ್ತ ಸುದ್ದಿ ಸಾರವನ್ನ ವೀಕ್ಷಣೆ ಮಾಡಬಹುದು ಈಗ ಎಲ್ಲ ಕಡೆ ಸಹ ಎಲ್ಲರತ್ರನೂ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ಸ್ ಇರೋದ್ರಿಂದ ಯಾರು ಸಹ ವೃತ್ತಪತ್ರಿಕೆಗಳನ್ನ ಓದೋದಾಗಲಿ ಅಥವಾ ಟಿವಿ ಚಾನೆಲ್ ಮೊರೆ ಹೋಗೋದು ಕಡಿಮೆ ಆಗಿರೋ ಒಂದು ಪ್ರಯುಕ್ತ ಮಾಲೂರು ವಾರ್ತೆ ಕೇಬಲ್ ಅಲ್ಲಿ ಏನು ಪ್ರಸಾರ ಆಗ್ತಾ ಇತ್ತು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಲಿಂಕಲ್ಲಿ ಅದನ್ನು ಬಿಡ್ತಾ ಇರೋದು ಭಾಳ ಹರ್ಷದಾಯಕವಾದ ವಿಚಾರ ಅಂಗೈಯಲ್ಲೇ ನಾವು ನಮ್ಮ ಸ್ಮಾರ್ಟ್ಫೋನ್ ಆನ್ ಮಾಡೋದ್ರ ಮೂಲಕ ಯೂಟ್ಯೂಬ್ ಲಿಂಕಲ್ಲಿ ಮಾಲೂರಿನಲ್ಲಿ ನಡೀತಕ್ಕಂಥ ಎಲ್ಲ ರೀತಿಯ ಒಂದು ಆಗುಹೋಗುಗಳನ್ನ ಸ್ಥಳೀಯ ಸುದ್ದಿಗಳನ್ನ ನಾವು ವೀಕ್ಷಣೆ ಮಾಡೋ ಒಂದು ಸುವರ್ಣ ಅವಕಾಶವನ್ನು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಪುಣ್ಯ ಯಾಕಂದರೆ ನಾವು ರಾಜ್ಯ ವಾರ್ತೆಗಳಾಗ್ಬೋದು ಅಥವಾ ದೇಶದಲ್ಲಿ ನಡೀತಕ್ಕಂಥದ್ದನ್ನು ನ್ಯೂಸ್ ಚಾನಲ್ ನೋಡ್ಬೋದು ನಮ್ಮ ಸುತ್ತಮುತ್ತಲು ನಮ್ಮ ತಾಲೂಕಿನ ನಮ್ಮ ಸ್ಥಳೀಯ ಸುದ್ದಿಗಳನ್ನ ರಾಜ್ಯ ಮಟ್ಟದಲ್ಲಿ ಅಷ್ಟೊಂದು ಅದನ್ನು ಹೈಲೈಟ್ ಮಾಡೋದಿಲ್ಲ ಆದರೆ ನಮಗೆ ಯೂಟ್ಯೂಬ್ ಲಿಂಕಲ್ಲಿ ಏನೇನು ನಡೆಯುತ್ತೆ ಎಲ್ಲವೂ ಸಹ ಬರೋದ್ರಿಂದ ನಾವು ಉಚಿತವಾಗಿ ಅದನ್ನು ನೋಡೋ ಒಂದು ಸೌಭಾಗ್ಯ ನಮ್ಮದಾಗಿರುತ್ತೆ ಎಲ್ಲೇ ಏನೇನು ನಡೀಲಿ ಈ ಒಂದು ನಮ್ಮ ರವಿಯವರು ಪ್ರತಿಯೊಂದು ನ್ಯೂಸನ್ನು ಸಹ ಬಹಳ ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾಗಿ ಪ್ರಸಾರ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಸೊ ಎಲ್ಲ ಜನತೆಯೂ ಸಹ ಈ ಒಂದು ಯೂಟ್ಯೂಬ್ ಲಿಂಕನ್ನು ವೀಕ್ಷಣೆ ಮಾಡಬೇಕು ಯಾಕಂದರೆ ನಮಗೆ ಕರ್ನಾಟಕದಲ್ಲಿ ಏನು ನಡೆಯುತ್ತೆ ಭಾರತದಲ್ಲಿ ಏನು ನಡೆಯುತ್ತೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಏನು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗತ್ತೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಹೇಳೋಂಗೆ ನಮ್ಮ ಮಾಧ್ಯಮ ಒಂದು ಹರಿತವಾದ ಒಂದು ಕತ್ತಿ ಇದ್ದಾಗೆ ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಸೊ ಎಲ್ಲ ಒಳ್ಳೆ ಒಳಿತು ಕೆಡಕುಗಳು ಮತ್ತು ಆಗುಹೋಗುಗಳು ಎಲ್ಲವನ್ನೂ ಸಹ ನಾವು ಸಮಸ್ಯೆಯಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಮೂಲಕ ನಾವು ನೋಡ್ಬೋದು ಸೊ ಮಾಲೂರು ವಾರ್ತೆ ಅಂತಕ್ಕಂಥ ಹೆಸರಿನಲ್ಲಿ 25 ವರ್ಷದಿಂದ ನಡೆಸ್ಕೊಂಡು ಏನು ಬರ್ತಾ ಇದೆ ಅದೇ ರೀತಿ ಇದು ಸಹ ಒಂದು 25 ವರ್ಷ ಪೂರ್ಣಗೊಳಿಸಿ ಒಳ್ಳೆ ಹೆಸರನ್ನು ಗಳಿಸಲಿ ಮತ್ತು ಜನರ ಸೇವೆಗೆ ಸದಾ ಸಿದ್ಧರಿರಲಿ ಮತ್ತು ಈ ಒಂದು ಯೂಟ್ಯೂಬ್ ಲಿಂಕ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮಾಲೂರು ವಾರ್ತೆ ಈ ಒಂದು ವಾಹಿನಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ದೀರ್ಘಾಯುಷ್ಯ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಬಯಸ್ತೀನಿ ಧನ್ಯವಾದ ಮಾಲೂರು ವಾರ್ತೆ ಸುಮಾರು 20 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಮಾಲೂರು ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ನಿರರ್ಗಳವಾಗಿ ಮಾತನಾಡುತ್ತಾ ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೆ ಅಂದಿಸುತ್ತಾ ತನ್ನ ಕೆಲಸವನ್ನು ನಿಸ್ಪೃಹತೆಯಿಂದ ಮಾಡುತ್ತಾ ಇದೆ ಎನ್ನುವುದು ನಮಗೆ ಭಾಳ ಸಂತೋಷದ ವಿಚಾರ ಈ ಮಾಲೂರು ವಾರ್ತೆ ಇನ್ನೂ ಮುಂದೆ ಮುಂದುವರೆದು ಸಾರ್ವಜನಿಕರ ಸಮಸ್ಯೆಗಳನ್ನು ಸಾರ್ವಜನಿಕರ ಸಹಕಾರಗಳನ್ನು ಸಹಕಾರದೊಂದಿಗೆ ಮುನ್ನಡೆಯಲಿ ಅಂಥೇಳಿ ಹಾಗೂ ಈ ಮಾಲೂರು ವಾರ್ತೆಯ ಪ್ರಮುಖರಾದಂಥ ಶ್ರೀ ರವಿಯವರಿಗೂ ನನ್ನ ಶುಭಾಶಯಗಳನ್ನು ಹೇಳುತ್ತಾ ಮಾಲೂರು ವಾರ್ತೆಗೆ ನಾನು ಮತ್ತೊಮ್ಮೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸ್ತೇನೆ ಸುಮಾರು 25 ವರ್ಷಗಳಿಂದ ಮಾಲೂರು ವಾರ್ತೆಯು ಮಾಲೂರು ಪಟ್ಟಣ ಹಾಗೂ ಜಿಲ್ಲೆಯಾದ್ಯಂತ ಮಾಲೂರಿನ ಪ್ರಮುಖ ಸುದ್ದಿಗಳನ್ನು ಬಿತ್ತರಿಸುತ್ತಾ ಮಾಲೂರಿನ ಸರ್ವತೋ ಅಭಿವೃದ್ಧಿಗಾಗಿ ಹೋರಾಡ್ತಾ ಇರತಕ್ಕಂಥ ಮಾಲೂರು ಪತ್ರಿಕೆಗೆ ಈ ಪತ್ರಿಕೆ ಯೂಟ್ಯೂಬ್ನಲ್ಲಿ ಕೂಡ ಪ್ರಸಾರ ಆಗ್ತಿದ್ದು ಈ ಪ್ರಸಾರವನ್ನು ಜಗತ್ತಿನಾದ್ಯಂತ ನೋಡುವ ಅವಕಾಶವನ್ನು ಮಾಡಿಕೊಟ್ಟಂತ ಈ ಮಾಲೂರು ವಾರ್ತೆಯ ಶ್ರೀ ರವಿಯವರಿಗೆ ಹಾಗೂ ಮಾಲೂರು ವಾರ್ತೆಗಳಿಗೆ ಮಾರಿಕಾಂಬಾ ದೇವಾಲಯದ ವತಿಯಿಂದ ಹಾಗೂ ಟ್ರಸ್ಟ್ನ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಾನೆಲ್ಲ ಆಲೂಗಡ್ಡೆ ಮಂಜು ಅಂತ ಕರೀತಾರೆ ನಾನು ಮಾಜಿ ಪುರಸಭಾ ಸದಸ್ಯ
ಈ ಬಾರಿ ನಮ್ಮ ಧರ್ಮಪತ್ನಿಯಾದ ಭಾಗ್ಯಲಕ್ಷ್ಮಿ ಅವರು ಸದಸ್ಯರಾಗಿದ್ದಾರೆ. ಇದಕ್ಕೆ ಮುಂಚೆ ನಮ್ಮ ತಾಯಿಯವರು ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ಮತ್ತು ಇಂದಿನ ಪೀರಿಯಡಲ್ಲಿ ನಮ್ಮ ಅತ್ತೆಗೆ ಅವರು ಮಾಲೂರು ಪುರಸಭೆ ಉಪಾಧ್ಯಕ್ಷರಾಗಿದ್ದರು. ಈ ಸಾರಿ ನಮ್ಮ ಇವರು ಏನೋ ನಮ್ಮ ಧರ್ಮಪತ್ನಿಯವರು ಈ ಸಾರಿ ಸದಸ್ಯರಾಗಿದ್ದಾರೆ. ಮಾಲೂರು ವಾರ್ತೆಗಳು ಈಗ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡೋದಕ್ಕೆ ಸತತವಾಗಿ ಅವರು ಕೆ ಎಮ್ ಆರ್ ಚಾನಲಲ್ಲಿ 25 ವರ್ಷದಿಂದ ಒಳ್ಳೆಯ ಸುದ್ದಿಗಳನ್ನು ಮಾಲೂರಿನ ಯಾವುದೇ ವಾರ್ಡಿನ ಸಮಸ್ಯೆಗಳಿರ್ಬೋದು, ಸ್ಥಳೀಯ ಸಮಸ್ಯೆಗಳಿರ್ಬೋದು, ತಾಲೂಕಿನ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ತುಂಬ ಚೆನ್ನಾಗಿ 25 ವರ್ಷದಿಂದ ಒಳ್ಳೆಯ ಜನಗಳಿಗೆ ತುಂಬ ತಲುಪಿಸೋ ರೀತಿ ಕೆಲಸ ಮಾಡ್ಕೊಂಡ್ಬರ್ತಾ ಇದ್ದರು. 25ನೇ ವರ್ಷದ ಪ್ರಯುಕ್ತವಾಗಿ ಅವರು ಈಗ ಇನ್ನೂ ಹೆಚ್ಚು ಜನಗಳನ್ನ ತಲುಪಬೇಕು ಅಂತೇಳಿ ಯೂಟ್ಯೂಬ್ ಚಾನಲಲ್ಲಿ ಅವರು ಇದನ್ನು ಮಾಲೂರು ವಾರ್ತೆನ ಶುರು ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಮಾಲೂರು ಜನ ಅವರಿಗೆ ಆ ಯೂಟ್ಯೂಬ್ ಚಾನಲ್ ನೋಡಿ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆಯಾದ ಮಾಲೂರು ಪಟ್ಟಣದ ನಿವಾಸಿಗಳಾದ ಶ್ರೀಮತಿ ಅಶ್ವಿನಿ ಗಿರೀಶ್ರವರ ಮಗ 1 ವರ್ಷ 10 ತಿಂಗಳ ಜಿಷ್ಣು ರವರ ಪರಿಚಯ ಇಲ್ಲಿದೆ. ಜೆಯಲ್ಲಿ ಅಧಿಕಾರಿ ಅಂತ ರೆಕಾರ್ಡು ಅದನ್ನ ಜಿಯೋ ಟಿ ಮೇಲೆ ಇದೆ, ಅದನ್ನ ರೆಕಾರ್ಡ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಆಗ್ತಾ ಇಲ್ಲ. ನಾನು ರೆಕಾರ್ಡ್ ಆಗಿ ತಕ್ಷಣ ಕಂಪ್ಲೇಂಟ್ ಚಾನಲ್ ಹುಚ್ಚಿದೆ. ಅವ್ನು ಸರ್ ಜಿಯೋ ಆ್ಯಪ್ನ ರೆಕಾರ್ಡಿಂಗ್ ಮುಂದೆ ನಾನು ರೆಕಾರ್ಡ್ ತೆಗೆದಿದ್ದೆ. ನಿಮ್ಮ ಪರಿಚಯ ಸರ್? ಗಿರೀಶ್ ಅಂತ. ನೀವು ವೈಫ್ ಅಶ್ವಿನಿ ಅಂತ? ಜಿಷ್ಣು. ಜಿಷ್ಣುಗೆ 1 ವರ್ಷ 10 ತಿಂಗಳಾಗಿದೆ ಸರ್. ಅಲ್ಲಲ್ಲ, ಯಾವ ನೀವು ಸರ್? ನಮ್ಮ ಮೂಲದ ಶಿವಾರಪಟ್ಟಣ. ಸೊ ಮಾಲೂರು ಬಂದು 12 ವರ್ಷ ಆಯಿತು. ಏನು ಈ ಮಗುವಿನ ವಿಶೇಷ ಸರ್? ಇವನು ಚಿಕ್ಕಂದಿಂದನೇ ಅಬ್ಸರ್ವೇಷನ್ ಸ್ಕಿಲ್ಸ್ ಚೆನ್ನಾಗಿತ್ತು, ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿತ್ತು. ನಾವು ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಹಂಗೆ ರೆಕಗ್ನೈಸ್ ಮಾಡ್ತಿದ್ದ. ಅದನ್ನು ನೋಡಿ ಅವ್ರ ತಾಯಿಯವರು ಆಲ್ಮೋಸ್ಟ್ 1 ವರ್ಷ 6 ತಿಂಗಳಿಂದನೇ ಅವನಿಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನನ್ನ ಇದು ಲೋಗೋಸ್ ಆಗಲಿ, ದೇವ್ರ ಫೋಟೋಸ್ ಆಗಲಿ, ಫ್ರೀಡಮ್ ಫೈಟರ್ಸ್ ಆಗಲಿ, ಯಾರನ್ನ ನಾವು ತೋರಿಸಿದಾರೋ ನೆಕ್ಸ್ಟ್ ಡೇ ಅಂತ ಅದನ್ನೇ ರೆಕಗ್ನೈಸ್ ಮಾಡ್ತಿದ್ದ. ಅದನ್ನು ಆಲ್ಮೋಸ್ಟ್ 500 ಐಟಮ್ಸ್ನ ಕಾರ್ ಪಾರ್ಟ್ಸ್, ಬೈಕ್ ಪಾರ್ಟ್ಸಿಂದ ಹಿಡಿದು ಏನು ತೋರಿಸಿದ್ರು ಅದನ್ನ ರೆಕಗ್ನೈಸ್ ಮಾಡಿ ಐಡೆಂಟಿಫೈ ಮಾಡ್ತಿದ್ದ. ಸೊ ಅದನ್ನು 500+ ಐಟಮ್ಸ್ ಆಯಿತು, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಹೊಂಡ ಬುಕ್ ಆಫ್ ರೆಕಾರ್ಡ್ಸ್ಗೆ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಎಲ್ಲ ಕಳಿಸಿದ್ವಿ. ಎಲ್ಲ ಕಡೆಯಿಂದ ರೆಕಾರ್ಡ್ ಅಂತ ಸರ್ಟಿಫೈ ಮಾಡಿ ರೆಕಾರ್ಡ್ ನಮಗೆ ಇದು ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಇನ್ಯಾವುದು ಸಿಕ್ಕಿದೆ ಪ್ರಶಸ್ತಿಗಳು ಮಗುಗೆ ಸರ್? ಈ 3 ಸಿಕ್ಕಿದೆ ಸರ್. ನೆಕ್ಸ್ಟ್ ಈಗ ಮತ್ತೆ ಯಾವ್ದು ಸಿಕ್ಕಿದೆ? ವಂಡರ್ ಬುಕ್ ಆಫ್ ರೆಕಾರ್ಡ್ಸ್, ಅದು ಬಂದು ವರ್ಲ್ಡ್ ವೈಡ್ ರೆಕಾರ್ಡ್ ಸರ್ ಅದು. ಅದಾದ್ಮೇಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಗೌರ್ಮೆಂಟ್ ಇಂದ ಅಪ್ರೂವ್ ಆಗಿರುವಂತಹ ವಂಡರ್ ಬುಕ್ ಆಫ್ ನ್ಯಾಷನಲ್ ರೆಕಾರ್ಡ್ ಅದು. ಅದು ಬಿಟ್ಟು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಡಿಕ್ಲೇರ್ ಮಾಡ್ತಾರೆ. ಚಿನ್ನ ನಿನ್ನ ಹೆಸರೇನು? ಬಸವಣ್ಣ ಎಲ್ಲಿದ್ದಾರೆ? ಬಸವಣ್ಣ ಬಸವಣ್ಣ ಅಂಕಲ್ ಎಲ್ಲಿದೆ? ಬಸವಣ್ಣ ಅಂಕಲ್ ತೋರಿಸು ಅಂಕಲ್. ಇಲ್ಲಿ ಬಸವಣ್ಣ. ಚಿನ್ನ ಭಗತ್ ಸಿಂಗ್ ಇಲ್ಲಿ? ಭಗತ್ ಸಿಂಗ್ ನಂದಿನಿ ಇಲ್ಲಿ? ನಂದಿನಿ ನಂದಿನಿ SBI ಅಲ್ಲಿ? SBI ಬ್ಯಾಂಕ್ ಲೋಗೋ ಎತ್ಕೊಡಮ್ಮ ನನಗ್ ಬೇಕಂತ. SBI ಬ್ಯಾಂಕ್ ಲೋಗೋ ಎಲ್ಲಿ ನೋಡು? SBI ಬ್ಯಾಂಕ್ ಲೋಗೋ ಎತ್ಕೊಡು. ಎತ್ಕೊಡಮ್ಮ ಜಿಜಿ, SBI ಬ್ಯಾಂಕ್ ಲೋಗೋ ಬಂಗಾರ ಅಲ್ಲ ಕೊಡು. ಎಲ್ಲಿ ಎತ್ಕೊಡು ಅಂತ ಹೇಳ್ತೀರಾ? SBI ಬ್ಯಾಂಕ್ ಎತ್ಕೊಡು.
ಎಸ್ ಬಿ ಐ ಬ್ಯಾಂಕ್ ಕೊಡು, ನಾನು ಕೊಡು, ನಾನು ಕೊಡು, ಬ್ಯಾಂಕ್ ಲೋಗೋ ಎತ್ ಕೊಡು, ನಾನು ಕೊಡು, ನಾನು ಕೊಡು, ನಾನು ಕೊಡು. ಬ್ರಿಟಾನಿಯಾ ಅಲ್ಲಿ ಬ್ರಿಟಾನಿಯಾ 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 ಲೋಗೋ ಇಲ್ಲಿ ನಾನು ತಿನ್ನು ಬಿಸ್ಕೆಟ್ ಬಿಸ್ಕೆಟ್ ತಿಂತಿದ್ದಲ್ಲ ನಾನು ಇಲ್ಲಿ ಮಾ ಬ್ರಿಟಾನಿಯಾ ಲೋಗೋ ಇಷ್ಟು ಕೆ ಎಫ್ ಸಿ ತಾತ ಎಲ್ಲಿ ಇತ್ತಮ್ಮ ಕೆ ಎಫ್ ಸಿ ತಾತ ಇಲ್ಲಿ ಕೆ ಎಫ್ ಸಿ ತಾತ ಇಲ್ಲಿ ಕೆ ಎಫ್ ಸಿ ತಾತ ಸ್ವಾಮಿ ವಿವೇಕಾನಂದ ಎಲ್ಲಿ ಇತ್ತಮ್ಮ ಸ್ವಾಮಿ ವಿವೇಕಾನಂದ ಇಲ್ಲಿ ಸ್ವಾಮಿ ವಿವೇಕಾನಂದ ಇಷ್ಟು ಮೈಕ್ರೋಸಾಫ್ಟ್ ವಿಂಡೋಸ್ ಲೋಗೋ ಎಲ್ಲಿ ಇತ್ತಮ್ಮ ಕಿಟಕಿ ವಿಂಡೋಸ್ ಲೋಗೋ ಗುಡ್ ಸುಭಾಷ್ ಚಂದ್ರ ಬೋಸ್ ಎಂದ ಬ್ಲೂ ಕಲರ್ ರೆಡ್ ಅಲ್ಲಿ ಮ್ಯಾಮ್ ಶು ರೆಡ್ ಸಿಗ್ನಲ್ ಸ್ಟಾಪ್ ಬರ್ತದಲ್ಲ ನಾವು ಕಾರ್ ಹೋಗ್ಬೇಕಾದ್ರೆ ಬೂ ಹೆಂಗಮ್ಮ ಬರೋದು ರೆಡ್ ಕಲರ್ ಸ್ಟಾಪ್ ಇಲ್ಲಿ ತೋರಿಸು ರೆಡ್ ಕಲರ್ ಎಲ್ಲಿ ತರಚ ರೆಡ್ ಇಲ್ಲ ರೆಡ್ ತೋರಿಸ್ಬೇಕಲ್ಲಮ್ಮ ನನ್ನ ತೋರಿಸಲ್ಲ ಅದೇಲ್ಲ ಗ್ರೀನ್ ಕಲರ್ ಎಲ್ಲಿ ಮಾ ರೆಡಿ ಗೋ ಅಂತೀವಲ್ಲ ನಾವು ಗ್ರೀನು ಗ್ರೀನ್ ಸಿಗ್ನಲ್ ಬಂದ ನಾನು ಹೆಂಗ ಕಾರ್ ಸ್ಟಾರ್ಟ್ ಮಾಡೋದು ಗ್ರೀನ್ ಅದೇನಾ ಗುಡ್ ಬಾಯ್ ಎಜ್ಜ ಮಕ್ಳು ನಿಮಗೆ ಒಬ್ಬರೇ ಸರ್ ಒಬ್ಬರೇ ಮುಂದೆ ಏನು ಮಾಡಿಸ್ಬೇಕಂತಿದ್ದೀರಿ ಮಗನ ಅಂದರೆ ನಿಮ್ಗೆ ಏನಾದರೂ ಮುಂದಿನ ಕಲ್ಪನೆ ಇದೆಯಾ ಮಗನ ಮಗ ಹಿಂಗೆ ಯಾವಾಗ ಏನಾದರೂ ಅಂತ ಆ ಥರ ಅಂತಿಲ್ಲ ದೇಶಕ್ಕೆ ಒಂದು ಲೀಡರ್ ಥರ ಬೆಳೆಸ್ಬೇಕಷ್ಟೇ ತಾಯಿಯಾಗಿ ನೀವು ಹೇಳ್ತೀರಮ್ಮ ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದೇ ಸಮಥಿಂಗ್ ಗುಡ್ ಟು ದ ನೇಷನ್ ಸೊ ನಾಲ್ಕು ಜನಕ್ಕೆ ಒಳ್ಳೇದಾಗೋ ಥರ ಬೆಳೆಸ್ಬೇಕು ಅಂತ ಒಂದು ಉದ್ದೇಶ ಅವನಿಂದ ಇನ್ನೊಂದು ನಾಲ್ಕು ಜನಕ್ಕೆ ಇನ್ಸ್ಪಿರೇಷನ್ ಆಗಿ ಒಳ್ಳೆಯದು ಪ್ರೂ ಸ್ಫೂರ್ತಿ ಆಗಿರಬೇಕು ಅಂತ ಒಂದು ಉದ್ದೇಶ ಇತ್ತೀಚೆಗೆ 14 ವರ್ಷ ದಾಂಪತ್ಯ ಜೀವನವನ್ನು ಪೂರೈಸಿದ ಶ್ರೀಮತಿ ಮಂಜುಳಾಬಾಯಿ ಮುಂದೇವರಾವ್ ರವರು ತಮ್ಮ 14ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು ಶ್ರೀ ಸಿದ್ಧಗುಂಟೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಸೇರಿದ ಸುಮಾರು 2 ಎಕರೆ ಜಮೀನು ತಿರುಮಲ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿದ್ದು ಅದರ ಅಳತೆ ಕಾರ್ಯವನ್ನು ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಮುನಿರಾಜ್ ರವರು ನೆರವೇರಿಸಬೇಕಾಗಿತ್ತು ತುರ್ತು ಕಾರ್ಯ ನಿಮಿತ್ತ ಈ ಸರ್ವೆ ಕಾರ್ಯವನ್ನು ಮುಂದೂಡಲಾಯಿತು ಈ ಸಂದರ್ಭದಲ್ಲಿ ಉದ್ಯಮಿ ಶ್ರೀ ವೆಂಕಟೇಶ್ ಶ್ರೀ ಹನುಮಪ್ಪ ಶ್ರೀ ನವರಂಗ್ ಮಂಜು ಶ್ರೀ ಆಲೂಗಡ್ಡೆ ಮಂಜು ಬಾಬು ಹಾಗೂ ಹಲವಾರು ನಾಗರಿಕರು ಉಪಸ್ಥಿತರಿದ್ದರು ಪುರಾತನ ದೇವಸ್ಥಾನವಾದ ಶ್ರೀ ಸುದ್ದಗುಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಜಮೀನಿನ ಅಳತೆ ಕಾರ್ಯ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ಸರ್ವೇಯರ್ ಸಾಹೇಬರು ಇಟ್ಕೊಂಡಿದ್ದರು ಸರ್ವೇಯರ್ ಅವರಿಗೆ ಕಾರಣಾಂತರಗಳಿಂದ ಕೋರ್ಟು ವಿಚಾರ ಬಂದಿದ್ದರಿಂದ ಈ ದಿವಸ ಈ ಅಳತೆ ಮಾಡೋ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಈ ಒಂದು ದೇವರ ಕಾರ್ಯಕ್ಕೆ ಬಂದಂಥ ಎಲ್ಲ ಮಾಲೂರಿನ ಸಾರ್ವಜನಿಕರಿಗೂ ಹಾಗೂ ಅಕ್ಕಪಕ್ಕದ ಎಲ್ಲ ಬಡಾವಣೆ ನಾಗರಿಕರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಈ ದೇವರು ದೇವಸ್ಥಾನದ ಜಮೀನು ವಿಚಾರದಲ್ಲಿ ಎಲ್ಲ ಸಾರ್ವಜನಿಕರು ಸಹಮತದೊಂದಿಗೆ ಈ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಮನಸ ವಾಚ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಕೋರಿಕೊಂಡು ಈಗ ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಲ್ಲ ಈಗ ಇದೆಷ್ಟು ಜಾಗ ಇರೋದು ಇದ್ರಲ್ಲಿ ತಕರಾರು ಇರೋದು ಇದರಲ್ಲಿ ತಕರಾರು ಇಲ್ಲ 2 ಎಕರೆ ದೇವಸ್ಥಾನಕ್ಕೆ ಜಮೀನು ಇರಬೇಕು 2 ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ದಾರೆ ತಹಸೀಲ್ದಾರ್ ಹತ್ರ ನಾವು 2 ಎಕರೆ ಜಮೀನು ತಗೊಬೇಕು ಅವ್ರು ಅಳತೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇನು ಸಮಸ್ಯೆ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ನಾವೆಲ್ಲ ಸಾರ್ವಜನಿಕರು ಸೇರಿಸ್ಕೊಂಡು ಬಗೆಹರಿಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ಟ್ರಸ್ಟ್ನವರು ಸಾರ್ವಜನಿಕರು ಅಕ್ಕಪಕ್ಕದವರು ಎಲ್ಲರೂ ಸೇರಿ ನಾವು ಮಾತಾಡಿದ್ದೀವಿ ಅದ್ರ ಪ್ರಕಾರ ನಾವು ಈ ಸಮಸ್ಯೆನ ಪರಿಹರಿಸ್ಕೊಳ್ಳೋಕ್ಕೆ ನಾವು ತಯಾರಾಗಿದ್ದೀವಿ ಅಲ್ಲ ತಹಸೀಲ್ದಾರ್ ಏನೋ ಸಭೆ ಮಾಡ್ಬಿಟ್ಟು ಮತ್ತೆ ಬಂದು ವಾಪಸ್ ಹೋದ್ರು ಅಂತ ಹೇಳ್ತಿದ್ರ ಇಲ್ಲ ಅದಿಲ್ಲ ಅವ್ರದ್ದು ಬೇರೆ ಏನೋ ಕೆಲಸಕ್ಕೆ ಸಭೆ ಇತ್ತು ಈ ವಿಚಾರದಲ್ಲಿ ಕಚೇರಿಯಲ್ಲಿ ಸಭೆ ಮಾಡಿದ ಅಂತ ಮಾಹಿತಿ ಅದೆಲ್ಲ ಸುಳ್ಳು ಅವ್ರಿಗೇನೋ ಬೇರೆ ಕೆಲಸ ಇದ್ದಿದ್ರಿಂದ ಬರೋದೊಂದು 1/2 ಗಂಟೆ ತಡ ಐತೆ ಬಿಟ್ರೆ ಅವ್ರು ಯಾವುದೇ ವಿಚಾರವಾಗಿ ಈ ವಿಚಾರದಲ್ಲಿ ಏನು ಈ ವಿಚಾರ ಇಲ್ಲ ಒಳ್ಳೆದಂತ ಹೇಳ್ತಾರೆ
ಬರೀ ಟೆಸ್ಟ್ ನಲ್ಲಿ ಇವ್ರು 10 ಜನ ಇರ್ಬೋದು. ಇವತ್ತು ಇಷ್ಟು ಜನ ಬರೋ ಕಾರಣ ಏನು? ಮಾಲೂರಿಗೆ ದೇವಮೂಲೆ ಇದೆ ಅಂತ ದೇವಸ್ಥಾನ ಆಳು ಕೊಂಪೆ ಬಿದ್ದಂಗೆ ಬಿದ್ದೈತೆ. ಅದನ್ನ ಏನಾದ್ರೂ ಡೆವಲಪ್ ಮಾಡ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಷ್ಟು ಜನ ಯಾರು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಅಲ್ಲ, ಇಡೀ ಮಾಲೂರು ತಾಲೂಕಲ್ಲಿರೋ ಎಲ್ಲ ಜನಕ್ಕೂ ಇದು ಹಳೆ ದೇವಸ್ಥಾನ, ಇಡೀ ಮಾಲೂರಿಗೆ ಇದು ಪುರಾತನ ದೇವಸ್ಥಾನ, ಇದನ್ನ ಡೆವಲಪ್ ಮಾಡಬೇಕು. ಆ ಉದ್ದೇಶಕ್ಕೆ ಇಷ್ಟು ಜನ ಇಂಟ್ರೆಸ್ಟ್ ಆಗಿ ಬಂದಿರೋದು ನಾವೆಲ್ಲ ಸೇರ್ಕೊಂಡು ನಾಳೆ ಎಲ್ಲ ಬರಲಿ, ಶನಿವಾರ ಬರಲಿ, ಸೋಮವಾರ ಬರಲಿ, ಸಾಹೇಬರು ಇದನ್ನ ಶಾಂತಿಯುತವಾಗಿ ನಾವು ಮಾಡಿಕೊಂಡು ದೇವಸ್ಥಾನ ಡೆವಲಪ್ ಮಾಡೋಣ. ಪಬ್ಲಿಕ್ಗೂ ತೊಂದರೆ ಆಗೋದು ಬೇಡ, ಇಲ್ಲಿ ಯಾರೋ ಮನೆಗಳು ಕಟ್ಕೊಂಡಿರೋರ್ಗೂ ತೊಂದರೆ ಆಗೋದು ಬೇಡ, ದೇವಸ್ಥಾನಕ್ಕೂ ಒಂದು ಜಮೀನು ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗುತ್ತೆ. 40 ವರ್ಷಗಳಿಂದ ಹೇಳ್ಬಿಡ್ತೀನಿ, ಇವ್ರಿಗೆಲ್ಲ 40 ವರ್ಷಗಳಿಂದ ಆ ದೇವಸ್ಥಾನ ಹಂಗೆ ಬಿದ್ದಿರೋ ಕಾರಣ ಈ ಟ್ರಸ್ಟ್ ಅವರು. ಬೇಡ, ಅದು ಬೇಡ, ಅದೆಲ್ಲ ಅದಕ್ಕೂ ಏನೇನೋ ಕಾರಣ ಇದೆ. ಮಾಲೂರು ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಪ್ರಸನ್ನರವರು ಪಟ್ಟಣದ ಸಮಸ್ಯೆಗಳು ಹಾಗೂ ಕರೋನಾ ಬಗ್ಗೆ ವಿವರಿಸಿದರು. ಮಾಲೂರು ಪಟ್ಟಣದ ಸಮಸ್ತ ಜನತೆಗೆ ಕೊರೋನಾ ವೈರಸ್ಸಿಂದ ಏನು ನಾವು ಮುಕ್ತರಾಗ್ತಾ ಇದ್ದೀವಿ, ಶುಭ ಸುದ್ದಿ ಬರ್ತಾ ಇದೆ. ದಿನೇ ದಿನೇ ಕೊರೋನಾ ವೈರಸ್ಸು ಅದರ ಒಂದು ತೀವ್ರತೆ ಕ್ಷೀಣಿಸ್ತಾ ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ನಾವು ಮಾಸ್ಕನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ನಮ್ಮ ನೋಡಲ್ ಆಫೀಸರ್ಸು ಏನಿದ್ದಾರೆ ಶಿಕ್ಷಣ ಇಲಾಖೆಯಿಂದ, ಅವರು ಪ್ರತಿಯೊಂದು ವಾರ್ಡಲ್ಲೂ ಹಾಕ್ತಾ ಇದ್ದಾರೆ. ಜೊತೆಗೆ ಅವ್ರ ಜೊತೆ ನಮ್ಮ ಸಹೋದ್ಯೋಗಿಗಳು ಮುನ್ಸಿಪಲ್ ಸ್ಟಾಫ್ ಏನಿದ್ದಾರೆ ಅವರು ಸಹ ಪ್ರತಿಯೊಬ್ಬರಿಗೂ ಮಾಸ್ಕ್ ಇಲ್ಲದೆ ಇರೋರಿಗೆ 100 ರುಪೀಸ್ ದಂಡವನ್ನು ಹಾಕಿ, ಜೊತೆಗೆ ಒಂದೊಂದು ಮಾಸ್ಕ್ಗಳನ್ನ ಅವ್ರಿಗೆ ಹಾಕಿ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಸತತವಾಗಿ ಪ್ರತಿದಿನವೂ ಸಹ ನಾವು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಪಟ್ಟಣದ ಜನತೆ ಯಾರೇ ಹೊರಗಡೆ ಬಂದರೂ ಕೂಡ ಸಾರ್ವಜನಿಕ ಜೀವನಕ್ಕೆ ದಯವಿಟ್ಟು ಮಾಸ್ಕನ್ನು ಧರಿಸಿ ಅವರು ಹೊರಗಡೆ ಬರಬೇಕಾಗತ್ತೆ. ಜೊತೆಗೆ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗತ್ತೆ. ಕನಿಷ್ಠ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಮಿನಿಮಮ್ ಒಂದು 5 ಅಡಿಯಿಂದ 6 ಅಡಿ ಡಿಸ್ಟೆನ್ಸನ್ನು ಪಾಲನೆ ಮಾಡಬೇಕಾಗತ್ತೆ. ಮತ್ತು ಆಗಿಂದಾಗೆ ಸೋಪಿನಿಂದ ಕೈ ತೊಳ್ಕೋಬೇಕಾಗತ್ತೆ, ಮತ್ತು ಸ್ಯಾನಿಟೈಸರನ್ನು ಬಳಸಬೇಕಾಗತ್ತೆ. ಈ 3 ಮಾರ್ಗೋಪಾಯಗಳನ್ನ ನಾವು ಮಾಡಿದಾಗ ಕೊರೋನಾ ವೈರಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗ ಜಗತ್ತಿನಾದ್ಯಂತ ಏನು ಮಹಾಮಾರಿ ರುದ್ರತಾಂಡವ ಆಡ್ತಾ ಇದೆ, ನಮ್ಮ ಮಾಲೂರಿನಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯ. ಆದರೆ ಇನ್ನೂ ಸಂಪೂರ್ಣವಾಗಿ ನಿಯಂತ್ರಣ ಆಗಿಲ್ಲ. ದಯವಿಟ್ಟು ಪಟ್ಟಣದ ಎಲ್ಲ ಜನತೆಯೂ ಸಹ ಮಾಸ್ಕ್ ಇಲ್ಲದೆ ಹೊರಗಡೆ ಬರಬೇಡಿ. ದಯವಿಟ್ಟು ಮಾಸ್ಕನ್ನು ಧರಿಸಿ, ಸಾಮಾಜಿಕ ಅಂತರ ಪಾಲನೆ ಮಾಡಿ, ಮತ್ತು ಸ್ಯಾನಿಟೈಸರ್ನ ಆಗಿಂದಾಗೆ ಬಳಸಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಸಹ ಸವಿನಯ ಕೋರಿಕೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಸುಮಾರು ಜಾಗೃತಿ ಜಾಥಾಗಳನ್ನು ಮಾಡಿ ಜನಗಳಿಗೆಲ್ಲ ನಾವು ಅರಿವು ಮೂಡಿಸಿದ್ದೀವಿ. ಸೊ ಜನಗಳು ಸಹ ಎಚ್ಚೆತ್ಕೊಂಡಿದ್ದಾರೆ, ಇನ್ನು ಕೆಲವರು ಇನ್ನೂ ಎಚ್ಚೆತ್ಕೊಂಡಿಲ್ಲ. ದಯವಿಟ್ಟು ಎಲ್ಲರೂ ಸಹ ಅದನ್ನು ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಲೂರು ವಾರ್ತೆ ವಾಹಿನಿ ಮೂಲಕ ಎಲ್ಲರಲ್ಲೂ ಸಹ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ. ಮತ್ತು ಎರಡನೇದಾಗಿ, ನಮ್ಮ ಮಾಲೂರು ಬೆಂಗಳೂರಿಗೆ ಬಹಳ ಸಮೀಪದಲ್ಲಿದ್ದರೂ ಸಹ ಒಂದು ಉತ್ತಮವಾದ ಒಂದು ಏನು ಹೇಳ್ತೀವಿ ನಾವು ಸ್ವಚ್ಛ ನಗರ ಅಂತ ಕಾಣೋದಕ್ಕೆ ಅವಕಾಶ ಆಗಿಲ್ಲ. ಅದಕ್ಕೆ ಕಾರಣ ಎಲ್ಲಂದ್ರಲ್ಲಿ ಕಸ. ಮಾಲೂರಿಗೆ ನಾವು ಎಂಟ್ರ್ ಆಗಿದ ತಕ್ಷಣ ನಾವು ಕಸವನ್ನು ಮೊದಲು ನೋಡ್ತೀವಿ. ನಮ್ಮ ಪುರಸಭೆ ವತಿಯಿಂದ ಪ್ರತಿದಿನವೂ ಸಹ ಎಲ್ಲೆಲ್ಲಿ ಕಸ ಬಿದ್ದಿರುತ್ತೆ ಅವುಗಳನ್ನೆಲ್ಲ ತೆಗೆಯೋ ಕೆಲಸ ನಮ್ಮ ಪೌರ ಕಾರ್ಮಿಕ ಮಿತ್ರರು, ರಾತ್ರಿ ಹಗಲಂದಿರ, ಗಾಳಿ ಚಳಿ ಅಂದಿರ, ಮಳೆ ಅಂದಿರ, ದಿನನಿತ್ಯ ದುಡಿತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಸಾರ್ವಜನಿಕರು ಕಸ ಎಸೆದು ಹೋದಾಗ ಒಬ್ಬ ಕಸ ಎಸೆದ ಅಂದರೆ 10 ಜನ ಅಲ್ಲಿ ಕಸ ಎಸೆದು ಹೋಗ್ತಾರೆ. ಅದು ಒಂದು ಕಸದ ರಾಶಿ ಆಗುತ್ತೆ. ಯಾವುದೇ ಒಂದು ಖಾಲಿ ಸೈಟ್ ಆಗ್ಬೋದು ಅಥವಾ ಯಾವುದೇ ಒಂದು ಸರ್ಕಲ್ ಆಗ್ಬೋದು, ಈ ಥರ ಜಾಗಗಳಲ್ಲಿ ಒಬ್ಬರು ಹಾಕ್ತಾಯಿದ್ರೆ ಹಾಗೆ ಅದು ಹಾಕ್ತಾ ಹೋದಾಗ ಏನಾಗುತ್ತಂದರೆ ಅದು ಮತ್ತೆ ಒಂದು ಸ್ವಲ್ಪ ಮಳೆ ಏನಾದರೂ ಬಂದಾಗ ಅದರಲ್ಲಿ ರೋಗ ರುಜಿನ ಉಟ್ಕೊಂಡು ಅದು ನಮ್ಮ ಒಂದು ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ. ದಯವಿಟ್ಟು ಸಾರ್ವಜನಿಕರು ಗಾಡಿಗಳಲ್ಲಿ ಬರಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲಿ ಕಟ್ಕೊಂಬಂದು ಎಲ್ಲೆಂದ್ರಲ್ಲಿ ಕಸ ಎಸೆಯೋದನ್ನು ದಯವಿಟ್ಟು ನಿಲ್ಲಿಸಬೇಕಾಗತ್ತೆ. ಆ ಕಸ ಎಸೆಯೋದೇನಿದೆ ತಮ್ಮ ತಮ್ಮ ಮನೆಗಳ ಮುಂದೆ ಎಸೆದುಕೊಂಡಾಗ ಅದರ ಒಂದು ಸಮಸ್ಯೆಯ ತೀವ್ರತೆ ಏನು ಅಂತ ತಮಗೆ ಅರ್ಥ ಆಗುತ್ತೆ. ಆ ರೀತಿ ಎಲ್ಲೆಂದ್ರಲ್ಲಿ ಕಸ ಎಸೆದು ಕಸದ ರಾಶಿ ಮಾಡಿ ಅದನ್ನು ಮತ್ತೆ ಪುರಸಭೆ ನಿರ್ಲಕ್ಷ್ಯ ಅಂತ ನಮ್ಮ ಮೇಲೆ ಹೇಳೋದು ಭಾಳ ತಪ್ಪದು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಮನೆಗಳ ಹತ್ರ ದಿನ ಬಿಟ್ಟು ದಿನ ಆಟೋ ಟಿಪ್ಪರ್ ಕಳಿಸ್ತಾ ಇದ್ದೀವಿ. ಎಲ್ಲರೂ ಸಹ ನಮ್ಮ ವಾಹನಕ್ಕೆ ಕಸವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೋರ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಪ್ರಸ್ತುತ 5 ಆಟೋ ಟಿಪ್ಪರ್ ಇದೆ, ನಮ್ಮಲ್ಲಿ 27 ವಾರ್ಡ್ ಇರೋದ್ರಿಂದ
ದಿನ ಬಿಟ್ಟು ದಿನ ನಾವು ವಾರ್ಡ್ಗಳು ಕಳಿಸ್ತಾ ಇದ್ದೀವಿ. ಈಗ ಹೊಸದಾಗಿ 3 ಆಟೋ ಟಿಪ್ಪರ್ ಟೆಂಡರ್ ಆಗಿದೆ, ಜೊತೆಗೆ ನಮಗೆ 8 ಆಟೋ ಟಿಪ್ಪರ್ ಆಗುತ್ತೆ, ಜೊತೆಗೆ 3 ಟ್ರ್ಯಾಕ್ಟರ್ ಇದೆ. ಇನ್ನೂ ಹೆಚ್ಚಿಗೆ ಅಂದರೆ ವಾರ್ಡ್ಗಳಲ್ಲಿ ಪ್ರತಿದಿನ ನಾವು ಪುರಸಭೆ ವಾಹನವನ್ನು ಕಳಿಸುವ ಒಂದು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ತಾವು ಆ ಕಸವನ್ನು ಹೊರಗಡೆ ಎಸೆಯೋದು ಮಾಡ್ದೀರಾ. ನಮ್ಮ ಪುರಸಭೆ ವಾಹನಕ್ಕೆ ಕೊಟ್ಟಾಗ ಅದು ನಮ್ಮ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗಿ ಅಲ್ಲಿ ನಾವು ಹಸಿ ಕಸ ಒಣ ಕಸ ಅಂತ ಗೊಬ್ಬರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಈಗಾಗಲೇ ವಾರ್ಡ್ಗಳಲ್ಲಿ ನಾವು ಜನರಿಗೆ ನಾವು ಅರಿವು ಮೂಡಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಕಸವನ್ನು ಮಿಕ್ಸ್ ವೇಸ್ಟ್ ಕೊಡಬೇಡಿ ನಮ್ಮ ಪುರಸಭೆ ವಾಹನಕ್ಕೆ ಅಂತ. ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿಕೊಡಿ ಅಂತೇಳ್ಬಿಟ್ಟು ಹೇಳಿದ್ದೀವಿ. ಕಿಚನಲ್ಲಿ ತಯಾರಾಗ್ತಕ್ಕಂಥ ಎಲ್ಲ ರೀತಿಯ ಕಸವೂ ಸಹ ಹಸಿ ಕಸ ಆಗಿರುತ್ತೆ. ಉದಾಹರಣೆ ತರಕಾರಿ ವೇಸ್ಟ್ ಆಗಿರ್ಬೋದು, ಹಣ್ಣುಗಳು ವೇಸ್ಟ್ ಆಗಿರ್ಬೋದು, ಅಥವಾ ರಾತ್ರಿ ಉಳಿತಕ್ಕಂಥ ಆಹಾರ ಆಗ್ಬೋದು, ಮತ್ತು ಈ ಮರದ ಎಲೆಗಳು ಈ ಥರದ್ದೆಲ್ಲ ಹಸಿ ಕಸ. ಆದರೆ ಒಣ ಕಸ ಅಂದರೆ ಮೆಟಲ್ಲು ಮತ್ತು ಗ್ಲಾಸು, ಪ್ಲಾಸ್ಟಿಕ್ಕು, ಕಾಟನ್ನು, ಪೇಪರು ಈ ಥರ ಮುಂತಾದ ವಸ್ತುಗಳೆಲ್ಲ ಒಣ ಕಸ ಆಗುತ್ತೆ. ದಯವಿಟ್ಟು ಎಲ್ಲ ಮನೆಗಳಲ್ಲೂ ಸಹ ಎರಡು ಡಸ್ಟ್ಬಿನ್ ಇಟ್ಟು ಒಣ ಕಸ ಹಸಿ ಕಸ ಅಂತಿಟ್ಟು ಪುರಸಭೆ ವಾಹನಕ್ಕೆ ನೀಡಿದಲ್ಲಿ ಪಟ್ಟಣದ ಒಂದು ಸ್ವಚ್ಛತೆಗೆ ನಾವು ಸಹ ಕೈಜೋಡಿಸ್ತೀವಿ ಅನ್ನೋ ಒಂದು ಹೆಮ್ಮೆ ನಮ್ಮದಾಗುತ್ತೆ. ಜೊತೆಗೆ ಪಟ್ಟಣ ಸಹ ಸ್ವಚ್ಛವಾಗಿ ಕಾಣುತ್ತೆ. ಒಂದು ಮನೆ ಕಸವನ್ನು ನಾವು ವಿಂಗಡಣೆ ಮಾಡಬೇಕಾದ್ರೆ ಸುಮಾರು 10-15 ನಿಮಿಷ ಬೇಕಾಗುತ್ತೆ. ಅಂಥದ್ರಲ್ಲಿ ಸುಮಾರು 8,000-10,000 ಮನೆಗಳಿರ್ತಕ್ಕಂಥ ಕಸವನ್ನು ಪುರಸಭೆ ಯಾವ ರೀತಿ ವಿಂಗಡಣೆ ಮಾಡಬೇಕಾಗುತ್ತೆ ತಾವು ಸ್ವಲ್ಪ ಊಹೆ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ನಮ್ಮ ಪುರಸಭೆಗೂ ಸಹ ತಾವು ಒಂದು ಗೌರವವನ್ನು ಕೊಟ್ಟು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ನಮ್ಮ ಪುರಸಭೆ ವಾಹನಕ್ಕೆ ನೀಡಿದರೆ ನಾವು ಮಾಲೂರನ್ನು ಸ್ವಚ್ಛ ನಗರ ಮಾಡೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ. ಮತ್ತು ಎರಡನೇದಾಗಿ ನಮ್ಮಲ್ಲಿ ಕಸ ಹಾಕೋದಕ್ಕೆ ಡಂಪಿಂಗ್ ಯಾರ್ಡ್ ಏನಿದೆ ಅದು ಸುಮಾರು 25-30 ವರ್ಷದಿಂದ ಬರೀ 2 ಎಕರೆ ಸ್ಥಳದಲ್ಲೇ ಅದನ್ನು ಹಾಕಿ ತುಂಬಿಸಿ ಅಲ್ಲಿ ಕಸ ಹಾಕೋದಕ್ಕೆ ಸ್ಥಳ ಇಲ್ಲದಾಗಿದೆ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಹಾಗೂ ನಮ್ಮ ಮಾನ್ಯ ಸಹಾಯಕ ಕಮಿಷನರ್ ಸಾಹೇಬರನ್ನ ಅದೇ ರೀತಿ ತಹಸೀಲ್ದಾರ್ ಸಾಹೇಬರನ್ನ ರಿಕ್ವೆಸ್ಟ್ ಮಾಡಿದ್ವಿ. ನಮಗೆ ಪಟ್ಟಣ ದಿನೇ ದಿನೇ ಅಭಿವೃದ್ಧಿ ಹೊಂದ್ತಾ ಇದ್ದು ಸುಮಾರು 50,000 ಜನಸಂಖ್ಯೆ ಇದ್ದು ಪ್ರತಿದಿನ ನಮಗೆ 18-20 ಟನ್ ಕಸ ಬೀಳ್ತಾ ಇರುತ್ತೆ. ಆ ಕಸವನ್ನು ನಾವು ಡಿಸ್ಪೋಸ್ ಮಾಡೋದಕ್ಕೆ ನಮ್ಮಲ್ಲಿ ಸ್ಥಳಾವಕಾಶ ಇಲ್ಲ, ದಯವಿಟ್ಟು ಸರ್ಕಾರಿ ಜಮೀನು ಕೊಡಿ ಅಂತ ಕೇಳಿದಾಗ ನಮ್ಮ ಒಂದು ಮನವಿಗೆ ಪುರಸ್ಕರಿಸಿ ಮಾನ್ಯ ತಹಸೀಲ್ದಾರ್ ಸಾಹೇಬರೇ ಖುದ್ದಾಗಿ ಜಾಗವನ್ನು ಹುಡುಕಿ ನಮಗೆ ಒಂದು ಪರ್ಯಾಯ ಸ್ಥಳವನ್ನು ಒಂದು 5 ಎಕರೆ ಜಾಗವನ್ನು ಶೀಘ್ರದಲ್ಲೇ ಮಂಜೂರು ಮಾಡ್ತಾ ಇದ್ದಾರೆ. ಸೊ ಆ ಜಾಗದಲ್ಲಿ ನಾವು 5 ಎಕರೆಗೆ ಮೊದಲನೇದಾಗಿ ಕಾಂಪೌಂಡ್ ಹಾಕ್ಕೊಂಡು ಅದಕ್ಕೆ ಬೇಕಾದಂಥ ನವೀನ ತಂತ್ರಜ್ಞಾನದ ಒಂದು ಕಸವನ್ನು ವಿಂಗಡಣೆ ಮಾಡ್ತಕ್ಕಂಥ ಏನು ಸ್ಕ್ರೀಡರ್ ಅಂತ ಕರೆಯೋದಾಗಲಿ ಅಥವಾ ಪ್ಲಾಸ್ಟಿಕ್ ಬೇಲಿಂಗ್ ಮಿಷಿನ್ ತಗೊಳ್ಳೋದಾಗಲಿ ಈ ಥರದ್ದೆಲ್ಲ ಒಂದು ಒಳ್ಳೊಳ್ಳೆ ಸಲಕರಣೆಗಳ ಮೂಲಕ ಮತ್ತು ಜೊತೆಗೆ ಎರೆಹುಳು ಗೊಬ್ಬರ ಘಟಕವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಹಾಗೂ ಹೋಂಡಾ ಕಂಪ್ನಿಯವ್ರ ಜೊತೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅವ್ರು ನಿಮಗೆ ಸ್ಥಳಾವಕಾಶ ಸಿಕ್ಕಿದೆ ಅಂದರೆ ನಾವು CSR ಫಂಡಲ್ಲಿ ಬೇಕಾದಂಥ ಮೆಷಿನರೀಸ್ನ ಕೊಂಡ್ಕೊಡೋದಕ್ಕೂ ನಾವು ಸಿದ್ಧ ಇದ್ದೀವಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅವರನ್ನು ಸಹ ಅಪ್ರೋಚ್ ಮಾಡಿ ನಾವು ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಏನು ಕರಿತೀವೋ ಅದನ್ನು ಮಾಡಿ ಮಾಲೂರಿನ ಒಂದು ಕಸ ಏನಿದೆ ಅದನ್ನು ತಗೊಂಡೋಗಿ ರಸ ಮಾಡೋದ್ರ ಮೂಲಕ ಅದ್ರ ಜೊತೆಗೆ ಅಲ್ಲೂ ಸಹ ನಾವು ನಮ್ಮ ಒಂದು ತ್ಯಾಜ್ಯದಿಂದ ಉತ್ಪಾದನೆ ಆಗೋದು ಗೊಬ್ಬರವನ್ನು ತಗೊಂಡು ಅಲ್ಲೂ ಒಂದು ಸ್ವಲ್ಪ ದನಕರಿಗೆ ಮೇವು ಬೆಳೆಯೋ ಥರ ಮಾಡಿ ಅದನ್ನು ಒಂದು ಒಳ್ಳೆ ಪಿಕ್ನಿಕ್ ಸ್ಪಾಟ್ ಟೈಪ್ ಮಾಡಬೇಕು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು. ಬೇರೆ ಮುನ್ಸಿಪಾಲಿಟಿಗಳು ಬಂದು ನೋಡಿದ್ರು ಕೂಡ ಪುರಸಭೆಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾಲೂರಿನಲ್ಲಿ ಅಂತ ಒಂದು ಒಳ್ಳೆ ಹೆಸರು ಬರೋ ಥರ ಅಲ್ಲೊಂದು ಪಾರ್ಕ್ ಮಾಡೋದಾಗ್ಬೋದು ಅಥವಾ ಅಲ್ಲೊಂದು ವಾಚ್ಮ್ಯಾನ್ ಶೆಡ್ ಮಾಡಿಟ್ಟು ಅಲ್ಲೊಂದು ಬೋರ್ವೆಲ್ ಹಾಕಿ ಗಾಡಿಗಳೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಆಗೋ ಥರ ಮಾಡಿ ಅದು ಕಸ ವಿಲೇವಾರಿ ಘಟಕ ಥರ ಕಾಣಬಾರ್ದು, ಒಂದು ಒಳ್ಳೆ ಪಾರ್ಕ್ ಥರ ಕಾಣೋ ಥರ ಒಂದು ಒಳ್ಳೆಯ ಒಂದು ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತ ನಾವು ಮಾಡಿ ಮಾಲೂರಿನ ಜನರಿಗೆ ಅದನ್ನು ಸಮರ್ಪಿಸ್ತೀವಿ. ಅದನ್ನು ನಾವು ಮಾಡಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲೂ ಮತ್ತು ಪ್ರತಿಯೊಂದು ಏನು ನಮ್ಮ ಹೋಟೆಲ್ ಆಗ್ಬೋದು ಅಥವಾ ವಾಣಿಜ್ಯ ಉದ್ಯಮಗಳಲ್ಲೂ ಸಹ ಪುರಸಭೆ ವಾಹನಕ್ಕೆ ತಪ್ಪದಿರ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕೊಟ್ಟಾಗ ಇದು ಸಾಧ್ಯವಾಗುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದರಲ್ಲಿ ಸಹಕರಿಸಬೇಕು. ಇದು ಕಸದ ವಿಷಯವಾಗಿ ಹೇಳಿದ್ರೆ. ಎರಡನೇದಾಗಿ ಫ್ಲೆಕ್ಸ್, ನಮಗೆ ಮಾಲೂರಿನಲ್ಲಿ ಒಂದು ದುರದೃಷ್ಟದ ಸಂಗತಿ ಏನಂದರೆ ಯಾವುದೇ ಒಂದು ಸಂದರ್ಭ ಬಂದರೂ ಒಂದು ಫ್ಲೆಕ್ಸ್ ಹಾಕ್ಬೋದು. ಯಾರೇ ಹುಟ್ಟು ಹಬ್ಬ ಬಂದುಬಿಟ್ರೆ ಒಂದು ಹೊಡೆದಾಗೆ ಎಲ್ಲ ಕಡೆ ಪೋಲ್ಗೂ ಫ್ಲೆಕ್ಸ್ ಹಾಕ್ಬೋದು. ಈ ಪೋಲ್ಗೂ ಫ್ಲೆಕ್ಸ್ ಹಾಕಿ ಅದನ್ನು ಮತ್ತೆ ತೆಗಿತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಆ ಕೇಬಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಮತ್ತೆ ಏನಾಗುತ್ತೆ, ಮಾಲೂರು ಪಟ್ಟಣ ಅಂಧಕಾರದಲ್ಲಿ ಮುಳುಗಿದೆ ಅಂತ ಮತ್ತೆ ಪುರಸಭೆಯನ್ನು ದೂಷಿಸ್ತಾರೆ. ಈ ಅನಧಿಕೃತವಾಗಿ ಏನು ಫ್ಲೆಕ್ಸ್ಗಳಾಗ್ತಾರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದವರು ಹಾಗೂ ಇತರೆ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನಂದರೆ ನೀವು ಯಾರೇ ಫ್ಲೆಕ್ಸನ್ನು ಅಳವಡಿಸ್ಕೋಬೇಕಾದ್ರೆ ಮೊದಲನೇದಾಗಿ ನಮ್ಮ ಕಚೇರಿಗೆ ಆಗಮಿಸಿ ನಮ್ಮಿಂದ ಒಂದು ಪರ್ಮಿಷನ್ನ ಪಡ್ಕೊಂಡು ಎಲ್ಲಿ ಹಾಕ್ತೀರೇನು ಅಂತ ನಾವೇ ಸ್ಥಳಗಳನ್ನ ಗುರುತಿಸಿದ್ದೀವಿ. ದಯವಿಟ್ಟು ಅಲ್ಲಿ ಮಾತ್ರ ಹಾಕಿ ಊರಿನ ಅಂದ ಮತ್ತು ಪರಿಸರಕ್ಕೆ ಮಾಲಿನ್ಯ ಆಗದಂತೆ ಎಲ್ಲರೂ ಸಹ ಸಹಕರಿಸಬೇಕು ಅಂತ ತಮ್ಮಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ಮತ್ತು ಮೂರನೇದಾಗಿ ನಮಗೆ ಈ ಕೊರೋನಾ ವೈರಸ್ ದಯೆಯಿಂದ ನಮ್ಮ ಎಲ್ಲ ಕಡೆ ಒಳ್ಳೆ ಮಳೆ ಆಗಿದೆ,
ಯಾಕಂದರೆ ನಾವು ಸುಮಾರು ತಿಂಗಳುಗಳ ಕಾಲ ಲಾಕ್ಡೌನ್ ಮಾಡಿದಾಗ ವಾಯುಮಾಲಿನ್ಯ ಎಲ್ಲ ನಿಂತಿದ್ದು ಅದರಿಂದ ಪರಿಸರ ಸಹ ಸಮತೋಲನಕ್ಕೆ ಬಂದಿದ್ದು ಎಲ್ಲ ಕಡೆ ಮಳೆ ಚೆನ್ನಾಗಾಗಿ ಬೆಳೆ ಚೆನ್ನಾಗಾಗಿ ರೈತಾಪಿ ವರ್ಗ ಸಹ ಆನಂದದಲ್ಲಿದೆ. ಅದರಿಂದ ಈಗ ಎಲ್ಲ ಜನಗಳಿಗೂ ಸಹ ಒಳ್ಳೆ ನೀರನ್ನು ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಸ್ಟ್ರೀಟ್ ಲೈಟ್ಸ್ ವಿಷಯಕ್ಕೆ ಬಂದರೆ ಈಗಾಗಲೇ ನಮ್ಮಲ್ಲಿ 2870 ಸ್ಟ್ರೀಟ್ ಲೈಟ್ಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಅಷ್ಟು ಪೋಲ್ಸಲ್ಲಿ ಒಳ್ಳೆ ಸುಸಜ್ಜಿತವಾದ LED ಲೈಟ್ಸನ್ನು ಹಾಕಿ ಅದು ಆನ್ ಆ್ಯಂಡ್ ಆಫು ನವೀನ ತಂತ್ರಜ್ಞಾನದೊಂದಿಗೆ ಮಾಡಬೇಕಂತ ಈಗಾಗಲೇ ಟ್ರಾನ್ಸಾಕ್ಷನ್ ಅಡ್ವೈಸರ್ ಬಂದು ಎಲ್ಲ ಒಂದು ರಿಪೋರ್ಟನ್ನು ಕೊಟ್ಟು ಹೋಗಿದ್ದೀವಿ. ಈಗಾಗಲೇ ಅದು ಟೆಂಡರ್ ಆಗುತ್ತೆ, ಟೆಂಡರ್ ಆಗಿ ಎಲ್ಲ ಕಡೆಯೂ ಸಹ ಜಗಮಗಿಸ್ತಕ್ಕಂಥ ಒಳ್ಳೆಯ ಸ್ಟ್ರೀಟ್ ಲೈಟ್ಸನ್ನು ಅಳವಡಿಸ್ತೀವಿ. ಮುಂದೆ ಇದ್ದಂಥ ಸೋಡಿಯಂ ವೈಪರ್ಗಳಿಂದ ಹೆಚ್ಚಿನ ವಿದ್ಯುತ್ ಪೋಲ್ ಆಗ್ತಾ ಇತ್ತು, ಈಗ LED ಲೈಟ್ಸ್ ಅಳವಡಿಸೋದ್ರಿಂದ ಅದರಿಂದ ವಿದ್ಯುತ್ ಮಿತವ್ಯಯ ಆಗಿ ನಾವು ಏನು KEB ಬಿಲ್ ಕಟ್ತಾ ಇದ್ವಿ ಅದರಲ್ಲಿ ಮಿತವ್ಯಯ ಮಾಡಿ ಈ ಕಾಂಟ್ರಾಕ್ಟರ್ಗಳು ಕೊಡೋ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ಆದ್ದರಿಂದ ಎಲ್ರಿಗೂ ಸಹ ಇದರ ಒಂದು ಅನುಕೂಲ ಸಿಗುತ್ತೆ. ಮತ್ತು ಅದೇ ರೀತಿ UGD ಅಂತ ಏನು ನಾವು ಕರಿತೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, ಮಾಲೂರಿನಲ್ಲಿ ಕೆಟ್ಟೋಗಿದೆ, ಮಾಲೂರಲ್ಲಿ ಫೇಲ್ಯೂರು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ರು. ಈಗ ನಾವು ಪುರಸಭೆ ವತಿಯಿಂದ ನಮ್ಮಲ್ಲಿ ಬರ್ತಕ್ಕಂಥ ಅನುದಾನಗಳಲ್ಲಿ ಸುಮಾರು ಕಡೆ ಮ್ಯಾನುವಲ್ ಓಪನ್ ಮಾಡೋದಾಗ್ಬೋದು, ಮಿಸ್ಸಿಂಗ್ ಲಿಂಕ್ಸ್ ಮಾಡೋದಾಗ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಜಾಮ್ ಆಗ್ದಿರೋ ಅವುಗಳನ್ನ ನಾವು ಸರಿಯಾಗಿ ಮಾಡಿ, ಮೊದಲೆಲ್ಲ ಕೆರೆಗೆ ನೀರು ಹೋಗೋ ವ್ಯವಸ್ಥೆ ಇತ್ತು, ಈಗ ಕೆರೆಗೆ ಒಂದು ಹನಿ ಸಹ ಯಾವುದೇ UGD ನೀರು ಹೋಗ್ತಾ ಇಲ್ಲ, ಎಲ್ಲ ಪ್ಲಾಂಟಿಗೆ ನೀರು ಹೋಗಿ ಅಲ್ಲಿ ಫಿಲ್ಟರ್ ಆಗಿ ಆಮೇಲೆ ಅಲ್ಲಿಂದ ಡಿಸ್ಪೋಸಲ್ ಆಗ್ತಾ ಇದೆ. ಅದು ಪುರಸಭೆ ವತಿಯಿಂದ ನಾವು ಭಾಳ ಜಾಗರೂಕರಾಗಿ ಮಾಡಿದ್ದೀವಿ. ಇನ್ನೂ ಕೆಲವು ಕಡೆ ಇಲ್ಲಿ ಆ ಥರ ಪ್ರಾಬ್ಲಮ್ ಇದೆ, ಅದನ್ನು ಮುಂದಿನ ಯೋಜನೆಗಳಲ್ಲಿ ನಾವು ಕೈಗೆತ್ತಿಕೊಂಡು ಅವುಗಳನ್ನು ಸಹ ನಾವು ನೀಟಾಗಿ ಮಾಡಿಕೊಡ್ತೀವಿ. ನಮ್ಮ ಪುರಸಭೆ ವತಿಯಿಂದ ಯಾವುದೇ ಒಂದು ಪಟ್ಟಣದಲ್ಲಿ ಜನ ಎದುರು ನೋಡೋದು ಏನಂದರೆ, ಮೊದಲನೇದಾಗಿ ಕಸ, ಎರಡನೇದಾಗಿ ನೀರು, ಕುಡಿಯೋ ನೀರು, ಅದೇ ರೀತಿ ರಸ್ತೆ ಮತ್ತು ಚರಂಡಿ, ಬೀದಿ ದೀಪ. ನಾವು ಹೊರಗಡೆ ಅಂದರೆ ಪಬ್ಲಿಕ್ಕಿಗೆ ನಾವು ಕೊಡ್ತಕ್ಕಂಥದ್ದು 5 ಮೂಲಭೂತ ಸೌಲಭ್ಯಗಳನ್ನ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕೊಡಬೇಕು. ಅವುಗಳಲ್ಲಿ ಇನ್ನೂ ಹೆಚ್ಚಿನ ಸುಧಾರಣೆಯನ್ನು ಕಂಡು ಪ್ರತಿಯೊಬ್ಬರಿಗೂ ಸಹ ಇದರ ಅನುಕೂಲತೆಯನ್ನು ನಾವು ಕೊಡಬೇಕಾಗತ್ತೆ. ಮತ್ತು ಕಚೇರಿಯಲ್ಲೂ ಸಹ ಜನನ ಮರಣ ಪ್ರಮಾಣ ಪತ್ರ ಆಗ್ಬೋದು, ಅಥವಾ ಯಾವುದೇ ಒಂದು ಇ-ಆಸ್ತಿ ಆಗ್ಬೋದು, ಅಥವಾ ಒಂದು ಬಿಲ್ಡಿಂಗ್ ಲೈಸೆನ್ಸ್ ಆಗ್ಬೋದು, ಅಥವಾ ಯಾವುದೇ ಒಂದು ಇದು ಸೈಟಿಗೆ ತಕರಾರು ಬರೋದಾಗ್ಬೋದು, ಈ ಥರದ್ದು ಏನಾದ್ರು ಬಂದರೆ, ಅಥವಾ ಬೇರೆ ಏನೇ ಕಾರಣಕ್ಕೆ ಸಾರ್ವಜನಿಕರು ನಮ್ಮ ಕಚೇರಿಗೆ ಆಗಮಿಸಿದಾಗ ಎಲ್ಲರ ಜೊತೆ ಸಮನ್ವಯತೆಯಿಂದ ಮಾತಾಡಿ ಎಲ್ರಿಗೂ ಸಹ ಒಂದು ಗೌರವವನ್ನು ಕೊಟ್ಟು ಎಲ್ರಿಗೂ ಸಹ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಲೂರು ಪುರಸಭೆ ಮಾಡಿಕೊಡ್ತಾ ಇದೆ. ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಜೊತೆಗೆ ಮಾಲೂರಿನ ಜನತೆಯು ಸಹ ನಮಗೆ ಒಳ್ಳೆಯ ಸಹಕಾರನ ಕೊಟ್ಕೊಂಡ್ಬರ್ತಾ ಇದ್ದಾರೆ. ಇನ್ನು ಮುಂದೆ ಸಹ ಈ ಸಹಕಾರ ಇದೇ ರೀತಿ ಮುಂದುವರಿಲಿ. ಮತ್ತು ಜೊತೆಗೆ ದೊಡ್ಡ ದೊಡ್ಡ ಪ್ರಾಪರ್ಟಿ ಓನರ್ಸ್ ಏನಿದ್ದಾರೆ, ಅದು ಲಾಡ್ಜಸ್ ಆಗ್ಬೋದು, ಕಲ್ಯಾಣ ಮಂಟಪ ಮತ್ತು ಪೆಟ್ರೋಲ್ ಬಂಕ್ ಆಗ್ಬೋದು, ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಮನೆಗಳವರು ಏನಿದ್ದೀರಿ, ಎಲ್ಲರೂ ಸಹ ಸಕಾಲಕ್ಕೆ ನಮಗೆ ತೆರಿಗೆಯನ್ನು ಪಾವತಿಸಿ ಮಾಡಿದ್ರೆ, ಆಸ್ತಿ ತೆರಿಗೆ ಆಗ್ಬೋದು, ನೀರಿನ ತೆರಿಗೆ ಆಗಿ ಪಾವತಿ ಮಾಡಿದ್ದಾದರೆ ಮಾಲೂರಿನ ಪಟ್ಟಣದ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರ ಆಗುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ಹೇಳಬೇಕಂದ್ರೆ, ಈಗಾಗಲೇ ನಮಗೆ 7.5 ಕೋಟಿ ಅನುದಾನ ಏನು ಬಂದಿದೆ ಸರ್ಕಾರದಿಂದ, SFC ವಿಶೇಷ ನಿಧಿ, ಅದರಲ್ಲಿ 27 ವಾರ್ಡ್ಗಳಲ್ಲೂ ಸಹ ಏನು ನಮ್ಮ ಚರಂಡಿಗಳು ಆಗ್ಬೋದು ಅಥವಾ ರಸ್ತೆ ಆಗ್ಬೋದು, ಸಿಮೆಂಟ್ ಚರಂಡಿಗಳು, ರಸ್ತೆಗಳು ಎಲ್ಲವನ್ನೂ ಸಹ ನಿರ್ಮಾಣ ಮಾಡಿ ಮೂಲಭೂತ ಸೌಲಭ್ಯಗಳನ್ನ ಆದ್ಯತೆಗಳು ಕೊಡ್ತಾ ಇದ್ದೀವಿ. ಹಾಗೂ 6 ಕೋಟಿ ಅನುದಾನ ಏನು ಈಗ ಟೆಂಡರ್ ಆಗಿದೆ, ಅದು ಬಂತಂದರೆ ರಸ್ತೆ ಮತ್ತು ಫುಟ್ಪಾತ್ ಏನು ಹೇಳ್ತೀವಿ ನಾವು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಎಲ್ಲವೂ ಸಹ ಮಾಡಿ ಇನ್ನೂ ಒಂದು ಸಹ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇದೇ ರೀತಿ ನಮ್ಮ ಒಂದು ಪುರಸಭೆ ಅಭಿವೃದ್ಧಿ ಕೆಲಸನೂ ಮುಂದುವರಿಸ್ತೀವಿ ಮತ್ತು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಎಲ್ಲರ ಒಂದು ಮೆಚ್ಚುಗೆಗೆ ಪಾತ್ರ ಆಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತಾ. ಸರಿ, ಪುರಸಭೆ ಸುತ್ತಮುತ್ತಲು ಭಾಳ ಒಳಗಾಗಿದೆ, ಭಾಳ ವರ್ಷಗಳಿಂದ ಇದೆ. ಇಲ್ಲಿ ಅಧಿಕಾರ ವಹಿಸ್ಕೊಂಡ ಪ್ರತಿಯೊಬ್ಬ ಪುರಸಭಾಧ್ಯಕ್ಷರು ಅಧಿಕಾರ ವಹಿಸ್ಕೊಂಡಾಗ ಹೊಸದಾಗಿ ಹೇಳ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಪುರಸಭೆ ಅನುದಾನ ಇದು ಮಾಡ್ತೀವಿ ಅಂತ. ನೀವು ಬಂದು ನಿಮ್ಮ ಒಂದು ಅವಧಿಯಲ್ಲಿ ಒಳ್ಳೆ ಒಳಗಡೆ ಸುಸಜ್ಜಿತವಾಗಿ ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣನ ನಿರ್ಮಾಣ ಮಾಡಿದ್ದೀರಾ, ಅದು ನಿಮ್ಮ ಹೆಸರು ಯಾವತ್ತೂ ಉಳಿದೋಗುತ್ತೆ. ಅದೇ ರೀತಿ ಹೊರಗಡೆ ಪುರಸಭೆ ಅಂತ ನೋಡಿದ ನೋಡಿದಾಗ ಎಷ್ಟು ಚೆನ್ನಾಗಿದೆಪ್ಪ ಪುರಸಭೆ ಅನ್ನೋದು ಹೊರಗೆ ಕಾಣಲ್ಲ. ಹೊರಗೆ ತುಂಬ ಚೆನ್ನಾಗಿದೆ, ಯಾರು ಇಲ್ಲದಾಗ ಮಾಡಲಿಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಗೊತ್ತಿಲ್ಲ, ಹೊರಗಡೆ ಅದಕ್ಕೆ ಮಾಡೋಕ್ಕೆ ನಿಮಗೆ ಐಡಿಯಾ ಇದೆಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ದೀಪದ ಕೆಳಗೆ ಅಂಧಕಾರ ಅನ್ನೋಂಗೆ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ನಾವೇನು ಪುರಸಭೆ ವತಿಯಿಂದ ಮಾಡ್ತೀವಿ, ನಮ್ಮ ಕಚೇರಿ ಸುತ್ತಮುತ್ತ ಒಂದು ಚರಂಡಿ ಆಗ್ಬೋದು ಅಥವಾ ಒಂದು ರಸ್ತೆ ಆಗ್ಬೋದು, ಅವುಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಅಂತರಾಯ ಆಗಿರುತ್ತೆ. ಈಗ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಕಚೇರಿ ಪಕ್ಕದಲ್ಲಿ ಒಂದು RO ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. RO ಪ್ಲ್ಯಾಂಟು ಪಬ್ಲಿಕ್ ಯೂಸ್ ಆಗಲಿ ಅಂತ ಸುಮಾರು ಒಂದು 5 ವರ್ಷಗಳ ಹಿಂದೆ ಕೊಟ್ಟಿರ್ತಾರೆ. ಆ ಒಂದು ಪ್ಲ್ಯಾಂಟನ್ನು ಅಲ್ಲಿಂದ ಬೇರೆ ಪರ್ಯಾಯ ಸ್ಥಳಕ್ಕೆ ಶಿಫ್ಟ್ ಮಾಡಿಸಿ ಅಲ್ಲೊಂದು ಒಳ್ಳೆ ಸುಸಜ್ಜಿತ ಒಂದು ವಾಹನ ನಿಲ್ದಾಣ ಮಾಡೋದು ಅಥವಾ ಒಂದು ಪಾರ್ಕನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಂಕಲ್ಪಿಸಿದ್ದೀವಿ. ಸೊ ಅವ್ರಿಗೂ ಒಂದು ನೋಟಿಸನ್ನು ಕೊಟ್ಟಿದ್ದೀವಿ, ಅವ್ರು ಪರ್ಯಾಯ ಜಾಗ ಹುಡುಕ್ತಾ ಇದ್ದಾರೆ. ಅದು ಶೀಘ್ರದಲ್ಲೇ ಪರ್ಯಾಯ ಸ್ಥಳ ಬೇರೆ ಕಡೆ ಹೋದಾಗ
ನಾವು ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಯಾವುದೇ ಒಬ್ಬ ಸಾರ್ವಜನಿಕರು ಅಧಿಕಾರಿಗಳು ಯಾರೇ ನಮ್ಮ ಕಚೇರಿಗೆ ಆಗಮಿಸಿದ್ರೆ ರಸ್ತೆಯಲ್ಲಿ ವಾಹನ ನಿಲ್ಲಿಸಿಬಿಟ್ಟು ಒಳಗಡೆ ಬರ್ತಕ್ಕಂಥದ್ದು ಸುಮಾರು ಇತಿಹಾಸದಿಂದ ಬಂದಕ್ಕಂಥ ಪರಿಪಾಠ ಆಗಿರುತ್ತೆ. ಅದನ್ನು ತಪ್ಪಿಸ್ತೀವಿ. ತಪ್ಪಿಸ್ಬಿಟ್ಟು ಅಲ್ಲಿ ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಿದ್ವಿ. ಈಗಾಗಲೇ ನಾವು ಅಲ್ಲಿ ಶೌಚಾಲಯವನ್ನು ಸಹ ಕಟ್ಟಿರ್ತೀವಿ. ಅದು ಸಹ ಇಷ್ಟರಲ್ಲೇ ಲೋಕಾರ್ಪಣೆ ಆಗುತ್ತೆ ಸಾರ್ವಜನಿಕರಿಗೆ. ಸೊ ಅದು ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಅದ್ರ ಜೊತೆಗೆ ತಾವು ಹೇಳಿದಂಗೆ ಮಳೆಗಾಲದಲ್ಲಿ ಭಾಳಷ್ಟು ನೀರು ನಮ್ಮ ಕಚೇರಿ ಒಳಗಡೆ ಬರ್ತಕ್ಕಂಥ ವಿಪರ್ಯಾಸ ಇದೆ. ಅವುಗಳನ್ನೆಲ್ಲ ತಡೆಗಟ್ಟಬೇಕಂದ್ರೆ ಒಳ್ಳೆ ಸುಸಜ್ಜಿತವಾದ ಚರಂಡಿಗೆ ನಾವು ಈಗಾಗಲೇ ನಾನು ಹೇಳಿದ್ದೀನಿ, ವಾರ್ಡ್ಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ಅಂತ. ನಮ್ಮ ಕಚೇರಿ 10ನೇ ವಾರ್ಡ್ಗೆ ಬರೋದ್ರಿಂದ ಒಳ್ಳೆ ಸುಸಜ್ಜಿತವಾದ ಒಂದು ಒಳ್ಳೆ ಡ್ರೈನೇಜನ್ನು ಮಾಡಿ ಅದ್ರ ಮೇಲೆ ಸ್ಲ್ಯಾಬ್ಸನ್ನು ಹಾಕಿ ಮತ್ತು ರಸ್ತೆಯನ್ನು ಚೆನ್ನಾಗಿ ಮಾಡಿಸಿ ನಮ್ಮ ಕಚೇರಿ ಸುತ್ತಮುತ್ತ ಏನು ಎಲ್ಲ ಕಡೆ ರೋಡ್ಸೇ ಇದೆ ನಮಗೆ, 4 ಕಡೆ ರೋಡ್ ಇರೋದ್ರಿಂದ ಎಲ್ಲವನ್ನು ಸಹ ನಾವು ಚೆನ್ನಾಗಿ ಮಾಡಿಸಿ ಮಾಲೂರಿನ ಪುರಸಭೆಗೆ ಒಂದು ಒಳ್ಳೆಯ ರೂಪರೇಷೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಭಾವನೆ ಆಗಿರುತ್ತೆ. ತಾವು ಈಗಾಗಲೇ ಹೇಳಿದಂಗೆ ಕಚೇರಿ ಒಳಗೂ ಸಹ ಯಾವುದೋ ಉಬಿರಾಯಿನ ಕಾಲದಲ್ಲಿ ಇದ್ದಂಗೆ ಕೆಳಗಡೆ ಎಲ್ಲ ಕಲ್ಚಪ್ಪಡಿಗಳು ಮತ್ತು ಯಾವುದೋ ಒಂದು ಹಾಸ್ಪಿಟಲ್ ಬಂದಕ್ಕಂಥ ಫೀಲಿಂಗ್ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ಸುಧಾರಣೆ ಮಾಡಿ ಒಂದು ಅಲ್ಯೂಮಿನಿಯಂ ಕ್ಯಾಬಿನ್ ಮಾಡಿದ್ವಿ. ಅದು ಇನ್ನೂ ಮುಂದುವರಿತಾ ಇದೆ. ಇನ್ನೂ ಒಂದು ಒಳ್ಳೆ ಮಾಡರ್ನ್ ಆಫೀಸ್ ಟಚ್ ಬರಬೇಕು. ಯಾಕಂದರೆ ಕಚೇರಿ ಒಳಗೆ ಆಗಮಿಸಿತಕ್ಕಂಥ ಯಾವುದೇ ಒಬ್ಬ ಸಾರ್ವಜನಿಕರು ಅರೆ ಇದು ಒಂದು ಒಳ್ಳೆಯ ಸಾರ್ವಜನಿಕ ಕಚೇರಿ ಅಂತೇಳ್ಬಿಟ್ಟು ಭಾವನೆ ಅವ್ರಿಗೆ ಬರಬೇಕಾಗುತ್ತೆ. ಆವಾಗಲೇ ಕೆಲಸ ಕಾರ್ಯಗಳು ಸಹ ಸುಗಮವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲ ಸಿಬ್ಬಂದಿಗಳು ನಾವು ಹೊಸ ಉರುಪು ಮತ್ತು ಚೈತನ್ಯವನ್ನು ತುಂಬಿ ನಾವೆಲ್ಲರೂ ಸಾರ್ವಜನಿಕರಿಗೆ ತುಂಬ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಕಚೇರಿಗೆ ಸ್ವಲ್ಪ ಸುಣ್ಣ ಬಣ್ಣ ಬಳಿದು ಜೊತೆಗೆ ಅಲ್ಯೂಮಿನಿಯಂ ಪಾರ್ಟಿಷನ್ನ ಮಾಡಿಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಬರ್ತಾರೆ ಮತ್ತು ಬಾಡಿನೂ ಬರುತ್ತೆ. ಸೊ ಪುರಸಭೆಯ ಒಂದು ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಮತ್ತು ಅವರ ಒಂದು ಸಲಹೆ ಸೂಚನೆಗಳ ಮೇಲೆ ನಮ್ಮ ಪುರಸಭೆ ಕಚೇರಿ ಆಗ್ಬೋದು ಅಥವಾ ಪುರಸಭೆಯ ಒಂದು ಎಲ್ಲ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಿದ್ದೀವಿ. ಸಾರ್ವಜನಿಕ ಶೌಚಾಲಯಗಳು ಮೂಲಭೂತವಾಗಿ ಎಲ್ರಿಗೂ ತೀರಾ ಅವಶ್ಯಕವಾಗಿರ್ತಕ್ಕಂಥ ಒಂದು ಇದು. ಈ ಜನನಿಬಿಡ ಜಾಗದಲ್ಲಿ ಅಂದರೆ ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿದೆ ಅಥವಾ ಹೆಚ್ಚಿನ ವ್ಯಾಪಾರ ಅಂತ ಜಾಗದಲ್ಲಿದೆ, ಅಲ್ಲಿ ನಮಗೆ ಕನಿಷ್ಠ ಯೂರಿನಲ್ಸು ಮೂತ್ರಾಲಯಗಳು ಬೇಕು. ಈಗ ತಾಲೂಕು ಆಫೀಸು ಪಕ್ಕದಲ್ಲಿ ಅದು ನಿರ್ಮಾಣ ಆಗಿದೆ, ಅಲ್ಲೊಂದು ನಿರ್ಮಾಣ ಆಗಿದೆ, ಆದರೆ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ, ಬಾಗಿಲು ಹಾಕ್ಕೊಂಡಿದ್ದಾರೆ. ಅದರಿಂದ ಜನರು ತೊಂದರೆ ಮತ್ತು ಎಲ್ಲ ಬಿಟ್ಟು ಎಲ್ಲದರಲ್ಲಿ ಇದು ಮಾಡಬೇಕಂತ ಸಮಸ್ಯೆ ಇರುತ್ತೆ. ಮತ್ತು ಹೊರಗಿಂದ ಬಂದಂಥ ಹೆಂಗಸರಿಗೆ ಅವ್ರು ತುಂಬ ಕಷ್ಟ ಪಡ್ತಾ ಇರ್ತಾರೆ. ಈ ಸಮಸ್ಯೆನ ಸುಮಾರು ವರ್ಷದಿಂದ ಇದು ಹಂಗೆ ನಡ್ಕೊಂಬಂದಿದೆ. ಇದು ಈ ಪರಿಪಾಠ ಇದಕ್ಕೇನಾದರೂ ದಾರಿ ಇದೆಯಾ? ನಾವು ಈಗಾಗಲೇ ನಾನು ಮತ್ತು ನಮ್ಮ ಇಂಜಿನಿಯರು ಸ್ಥಳವನ್ನು ಸಹ ಗುರುತಿಸಿದ್ದೀವಿ. IDSMT ಕಾಂಪ್ಲೆಕ್ಸು ಒಳಗಡೆ ಏನು ಪಾರ್ಕಿಂಗ್ ಅಂತ ಒಂದು ಸ್ವಲ್ಪ ಸ್ಥಳಾವಕಾಶ ಇದೆ. ಆ ಮೂಲೆಯಲ್ಲಿ ಬೆಂಗಳೂರಿನ ಒಂದು ಶೈಲಿಯಲ್ಲಿ ಒಂದು ನಿರ್ಮಲ ಶೌಚಾಲಯವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡೋ ಒಂದು ಯೋಚನೆಯನ್ನು ಇದೆ. ಈಗಾಗಲೇ ಅದನ್ನು ನಾವೊಂದು 8-10 ಲಕ್ಷ ರೂಪಾಯಲ್ಲಿ ಒಂದು ಎಸ್ಟಿಮೇಟನ್ನು ತಯಾರು ಮಾಡ್ತಾ ಇದ್ದೀವಿ. ಅಲ್ಲೊಂದು ಒಳ್ಳೆ ಸುಸಜ್ಜಿತವಾದ ಒಂದು ಶೌಚಾಲಯ ಮಾಡಿಕೊಟ್ಟಾಗ ಅಲ್ಲಿ ಸುಮಾರು ಜನನಿಬಿಡ ರಸ್ತೆ ತಾವು ಹೇಳಿದಂಗೆ ಮಾರುತಿ ಮೆಡಿಕಲ್ಸ್ ಕಡೆಯಿಂದ ಬರ್ತಕ್ಕಂಥ ಆ ಕಡೆಯಿಂದ ಆಗ್ಬೋದು, ಮತ್ತು ಅವರ ರಸ್ತೆ ಕಡೆಯಿಂದ IDSMT ಕಾಂಪ್ಲೆಕ್ಸ್ ಆಗ್ಬೋದು, ಮತ್ತು ಹೆಚ್ಚಾಗಿ ಬಸ್ ಸ್ಟ್ಯಾಂಡ್ ಕಡೆ ಏನು ಬರ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಬೋದು ಅಥವಾ ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಜನಗಳು ಪಾಪ ಅವರು ಎಲ್ಲೂ ಹೋಗೋದಕ್ಕೆ ಭಾಳ ಕಷ್ಟ ಸಾಧ್ಯ ಆಗಿರುತ್ತೆ. ಪುರಸಭೆ ವತಿಯಿಂದ ಉತ್ತಮವಾದ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡ್ಬೇಕಾದ್ದು ನಮ್ಮ ಪ್ರಮುಖವಾದ ಜವಾಬ್ದಾರಿ ಆಗಿರುತ್ತೆ. ಆದ್ದರಿಂದ ಒಂದು ಒಳ್ಳೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಸುಸಜ್ಜಿತವಾದ ಒಂದು ಒಳ್ಳೆ ಶೌಚಾಲಯವನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಅದಕ್ಕೆ ಈಗಾಗಲೇ ಟೆಂಡರ್ ಆಗಿದೆ, ಈಗ ಇಷ್ಟೊತ್ತಿಗೆ ಅದು ಪ್ರಾರಂಭ ಆಗುತ್ತೆ. ಅದರಲ್ಲಿ ಹೆಣ್ಣುಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಪ್ರತ್ಯೇಕವಾಗಿ ಶೌಚಾಲಯ ಮಾಡಿ ಒಳ್ಳೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸಿ ಅದನ್ನು ಅತಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಲೋಕಾರ್ಪಣೆ ಮಾಡ್ತೀವಿ. ಅದು ಒಂದು. ಮತ್ತು ಈಗಿರ್ತಕ್ಕಂಥ ಪಟ್ಟಣದ ಜನತೆಗೆ ಒಂದು ಶೌಚಾಲಯ ಸಾಲಲ್ಲ. ಜೊತೆಗೆ ತಾವು ಹೇಳಿದಾಗ ಈಗಾಗಲೇ ಹಳೆಯ ಶೌಚಾಲಯಗಳೇನಿದೆ ಅದರಲ್ಲಿ ನೀರಿನ ಸಮಸ್ಯೆ ಅಥವಾ ಇನ್ನು ಬೇರೆ ಏನೋ ಸಮಸ್ಯೆಗೆ ಕಾಂಟ್ರಾಕ್ಟರ್ಗಳು ಅದನ್ನು ಬಾಗಿಲು ಹಾಕಿರಬೇಕು. ಅದನ್ನು ನಾವೆಲ್ಲ ಕರೆದು ಮಾತಾಡಿ ಅವ್ರಿಗೇನು ಬೇಕೋ ಮೂಲಭೂತ ಸೌಲಭ್ಯಗಳನ್ನ ಪುರಸಭೆ ವತಿಯಿಂದ ಮಾಡಿಕೊಟ್ಟು ಎಲ್ಲವೂ ಸಹ ಪ್ರತಿದಿನ ಅದನ್ನು ಏನು ಕಾರ್ಯರೂಪಕ್ಕೆ ಬರೋ ಥರ ವ್ಯವಸ್ಥೆಯನ್ನು ಮಾಡಿಸಿ ಜೊತೆಗೆ ತಾವು ಶೌಚಾಲಯದ ಬಗ್ಗೆ ಮಾತ್ರ ಬೆಳಕು ಚೆಲ್ಲಿದ್ರೆ ಅದೇ ರೀತಿ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತ ಜನಗಳು ನಿಲ್ಲೋದಕ್ಕೆ ಒಂದು ಬಸ್ ಶೆಲ್ಟರು ಇಲ್ಲ. ಅದನ್ನು ಈಗಾಗಲೇ ಮಾನ್ಯ ಶಾಸಕರ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ. ಯಾವುದಾದ್ರು ಒಂದು ಕಂಪನಿಗೆ ಹೇಳಿ ಅದನ್ನು CSR ಫಂಡಲ್ಲಿ 2 ಉತ್ತಮವಾದ ಒಂದು ಬಸ್ ಶೆಲ್ಟರ್ ಅಥವಾ ಬಸ್ ನಿಲ್ದಾಣವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾವು ತೀರ್ಮಾನಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೆರಡನ್ನೂ ಸಹ ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಬಯಸ್ತೀವಿ. ಧನ್ಯವಾದಗಳು ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸರ್. ಇಲ್ಲಿಗೆ ಈ ವಾರದ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.